ಡಾಕ್ಟರ್ ರವಿ ಕಟ್ಟೆಯವರು ಶಾಮೀಲು. ಯಾಕಂತಂದ್ರೆ ಅವರೆಲ್ಲಿ ಇವನ್ನೆಲ್ಲ ಬಾಯಿ ಬಿಟ್ಬಿಟ್ಟಲ್ಲ ಅಂತೇಳಿ ಕೋರ್ಟ್ಗೆ ಪೊಲೀಸ್ ಕಸ್ಟಡಿ ಕೇಳಲೇ ಇಲ್ಲ. ಪೊಲೀಸ್ ಕಸ್ಟಡಿ ಕೇಳಲೇ ಇಲ್ಲ ಯಾಕಂತಂದ್ರೆ ನಮ್ಮ ಇವನೊಬ್ಬ ಇದ್ದಾನೆ ಯಾರವ ಮಂತ್ರಿ ಇದ್ದಾನೆ ಒಬ್ಬ ಹೋಗ್ಬಿಟ್ಟಿತ್ತು. ಆಗ ಜ್ಞಾನೇಂದ್ರ ಜ್ಞಾನ ಪ್ರಸಿದ್ರ ಅದು ಎಲ್ಲಿದೆ ಗೊತ್ತಿಲ್ಲ. ಜ್ಞಾನ ನನಗೆ ಜ್ಞಾನ ಪ್ರಸಿದ್ರ ಜ್ಞಾನೇಂದ್ರ ಓಸ್ ಅನುಪಿತ್ತು ಯೂಸ್ಲೆಸ್ ಮಿನಿಸ್ಟರ್ ಅವನು ಎಲ್ಲ ಕೇಳಿ ಅವ್ರಿಗೆ ಪೊಲೀಸ್ ಕಸ್ಟಡಿಗೆ ಕೇಳಲಿಲ್ಲ ಕೋರ್ಟ್ನಲ್ಲಿ ಸುಮ್ಮನೆ ನೇರ ಒಂದು ಕಸ್ಟಡಿ ವಿಚಾರಣೆ ಮಾಡಿದ್ರೆ ಬಣ್ಣ ಬೈಲ್ ಹಾಕ್ಬಿಡ್ತದಲ್ಲ ಬಣ್ಣ ಬೈಲ್ ಹಾಕ್ತದಲ್ಲ ಅದಕ್ಕೋಸ್ಕರ ಮಾಡ್ತೀವಿ ಕೇಳಕ್ಕೆ ಹೋಗಿಲ್ಲ. ಈ ತರ ಅನೇಕ ಕ್ರಿಮಿನಲ್ಗಳ ಜೊತೆ ಸೇರ್ಕೊಂಡಿದ್ದಾರೆ. ಭಯೋತ್ಪಾದನೆ ಬಗ್ಗೆ ಮಾತಾಡ್ತಾರೆ. ಭಯೋತ್ಪಾದನೆ ಶುರು ಆದದ್ದೇ ಮಹಾತ್ಮ ಗಾಂಧೀಜಿ ಕೊಲೆ ಮಾಡಿದ್ದಾರೆ ಪ್ರಾರಂಭ ಆಗಿದೆ. ಯಾರು ಮೊದಲನೇ ಭಯೋತ್ಪಾದಕರು? ಮಿಸ್ಟರ್ ಗೋಡ್ಸೆ. ಯಾರು ಭಯೋತ್ಪಾದಕರು? ನಾವು ಎಲ್ಲ ಭಯೋತ್ಪಾದಕರಿಗೆ ವಿರೋಧ ಮಾಡ್ತೀವಿ. ಭಯೋತ್ಪಾದಕರ ಮೇಲೆ ಕಠಿಣವಾದಂತ ಶಿಕ್ಷೆಯನ್ನ ಕೊಡ್ಲಿಕ್ಕೆ ನಾವು ಮಾಡ್ತೇವೆ. ಇವತ್ತೇನಾದರೂ ಅದಕ್ಕೆ ಪ್ರಾಣ ತೆತ್ತಿರ್ತಕ್ಕಂಥವರು ಶ್ರೀಮತಿ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಅಂತಕ್ಕಂಥವ್ರು ನಮ್ಮ ಅಭಿಪ್ರಾಯ. ಈ ದೇಶದ ರಾಜಕಾರಣ, ಭ್ರಷ್ಟಾಚಾರ, ರೈತರ ಸಮಸ್ಯೆಗಳು ಇವನ್ನೆಲ್ಲ ಇಟ್ಕೊಂಡು ರಾಹುಲ್ ಗಾಂಧಿಯವರು ಇವತ್ತು 3570 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದಾರೆ. 3570 ಕಿಲೋಮೀಟರ್ ಯಾರಾದ್ರು ಬಿಜೆಪಿ ಮಾಡಿದಾರ? ಯಾರಾದ್ರೂ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಾರ? ಒಬ್ಬರು ತೋರಿಸಿ ಬಂದವಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಸತ್ತಿರೋರನ್ನ ಒಬ್ಬ ಬಿಜೆಪಿಯವನ ಆರ್ ಎಸ್ ಎಸ್ ಅವರು ತೋರಿಸಿದ. ನಾನು ಈಗ ಶರಣ ಆಗ್ಬಿಟ್ಟು ನಾನು ಅವ್ರನ್ನೆಲ್ಲ ಹೇಳಕ್ ಹೋಗಲ್ಲ. ಯಾರಾದ್ರೂ ಒಬ್ಬ ಆರ್ ಎಸ್ ಎಸ್ ನವನಾಗಿರ್ಬೋದು, ಬಿಜೆಪಿಯವನಾಗಿರ್ಬೋದು, ಜನಸಂಘದವನಾಗಿರ್ಬೋದು ಸ್ವಾತಂತ್ರ್ಯ ಹೋರಾಟದಲ್ಲಿ ಸತ್ತಿದ್ದಾರೆ ಅಂತ ತೋರಿಸಿದ್ರು.